ಶಿವಪುರಮಣಿಯಲ್ಲಿ ದೀಪಾವಳಿ ಚೋಡಿ ದೀಪಗಳು ಇರುತ್ತಾರೆ. ರಾಜ್ಯದ ಕೃಷಿ ಮಂತ್ರಿ ಮೊಟ್ಟ ಮೊದಲನೇ ಬಾರಿಗೆ ನನ್ನ ಪರಿಚಯ ನಾನೇ ಮಾಡ್ಕೊಳ್ತಾ ಇರೋದು ಇದೆ ಅಂತ ಕಾಣಿಸ. ಸಾವಿತ್ರಿ, ನಿನ್ನ ಪರಿಚಯ ನನಗಿದೆ. ಬಹಳ ದಿನಗಳಿಂದ ನಿನ್ನ ಹತ್ರ ಒಂದು ಮಾತು ಕೇಳಬೇಕಂತ ಕಾಯ್ತಾ ಇದ್ದೆ. ಈ ನಿಮ್ಮ ಶ್ರೀಮಂತಿಗೆ ಪರಿಚಯದ ಅವಶ್ಯಕತೆ ನನಗಿಲ್ಲ. ಅಷ್ಟಕ್ಕೂ ತಾವಿಲ್ಲಿವರೆಗೆ ತಂದ ಕಾರಣ ಏನಂತ ಕಾರಣ ಇಲ್ಲದೆ ಯಾರ ಮನೆಯ ಮುಂಬಾಗಿಲನ್ನು ತುಳಿಯೋಣಲ್ಲ ಈ ಪಾಟೀಲ. ಅಂದ ಮೇಲೆ ನಿಮ್ಮ ಮನೆಗೆ ಬರ್ತೀನಿ. ಕಾರಣ ಸವಿತ್ರಿ, ನೀನು ಮುಂದೆ ಒಂದು ಮಾತು ಹೇಳಬೇಕಂತ ಆಸೆ. ಆ ನಿಮ್ಮ ಆಸೆ ಕನಸು ಯಾವುದು ಅಂತ ಹೇಳಿ, ನಾನು ಕೇಳ್ತೀನಿ. ಸಾವಿತ್ರಿ, ಸುದ್ದಿ ಬಳಸಿ ಮಾತನಾಡಿ ನನಗೆ ಅಭ್ಯಾಸ ಇಲ್ಲ. ಒಂದೇ ಒಂದು ಮಾತು ಅಲ್ಲಿ ಹೇಳ್ತೀನಿ. ನನ್ನ ಮನ ಇಚ್ಛೆಯನ್ನ ಈಡೇರಿಸೋ ಈ ಕಾಮಕರ ಕಾಳ ಸಂತೆಯಲ್ಲಿ ಶೀಲವನ್ನು ಕಳೆದುಕೊಂಡ ಹೆಣ್ಣು ಇದ್ದು ಸತ್ತಂತೆ ಬದುಕ್ತಾ ಇರ್ಬೇಕಾದ್ರೆ ಅಂಥವಳಿಗೆ ರಕ್ಷಣೆ ಕೊಡಬೇಕಾದ ಜನ ಸೇವಕ ನೀನು. ಒಂಟಿ ಹೆಣ್ಣಿನ ಶೀಲವನ್ನು ಕಚ್ಚೋದಕ್ಕೆ ಬಂದಿದ್ಯಲ್ಲ ನೀನ್, ಎಂಥ ಕಳ್ಳ ನಾಯಿ ಅಂತ ನನಗೀಗ ಚೆನ್ನಾಗಿ ತಿಳಿತು. ನಿಮ್ಮನ್ನು ಯಾವಾಗ ಕಂಡಿದ್ರು ಅವಾಗಲಿಂದ ನನ್ನ ಕಣ್ಣುಗಳು ನಿದ್ರೆ ಮಾಡ್ಕೊಂಡಿದ್ದಾನೆ. ನಿನ್ನ ಬಾಹು ಬಂಧನಗಳು ಕೊನವರಿಸ್ತಾ ಇದ್ದಾವೆ. ನಿನ್ನ ಯಾವಾಗ ಬಿಗಿದ ಸಾವಿತ್ರಿ
ನನ್ನ ಆಸೆಗಳನ್ನ ಈಡೇರಿಸಿದ್ದೆ. ಆದ್ರೆ ಅಲ್ಲ, ನನ್ನ ಮಹಡಿಯಿಂದ ತಂದು ನಿನ್ನ ಪಾದ ಕೀರ್ತೀನಿ. ಲೇ ಮಂತ್ರಿ, ಮೋಸ ಕಪಟದಿಂದ ಈ ದೇಶದ ಆಸ್ತಿಯನ್ನೆಲ್ಲ ಕೊಳ್ಳೆ ಹೊಡೆದು ಈ ಗಳಿಸಿರೋ ಆಡಿನ ಶ್ರೀಮತಿಗೆ ಕೇವಲ ರೈತ ಗಂಡ ಮಟ್ಟ ಹೊರಗು ಚಪ್ಪೆ. ನೋಡು, ಈ ನನ್ನ ದೇಹ ಯಾವತ್ತಿದ್ರೂ ನನ್ನ ಗಂಡನಿಗೆ ಮಾತ್ರ ಮೀಸಲು. ಈ ಅನ್ನವನ್ನ ಉಡುತ್ತೀನಿ ಅಂತ ಬಂದತಿ ಆದ್ರೆ ನಾಡಿನ ನಾ ಸುಮ್ಮನೆ ಬಿಡೋದಿಲ್ಲ. ಏ ಮುಖ